ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಎಸ್ಎಸ್ಎಲ್ಸಿ ವೀಕ್ಷಕರ ಕೋರಿಕೆ ಪ್ರಶ್ನೆ 172 ಬಿಡಿಸ್ತಾ ಇದೀವಿ. ಪ್ರಶ್ನೆಯನ್ನು ಕಳಿಸಿದವರು ವಿಜಯ್, ಸರ್ಕಾರಿ ಹಿರಿಯ ಪ್ರೌಢಶಾಲೆ ಹಿರೇಮುನವಳ್ಳಿ ಗ್ರಾಮ ಖಾನಾಪುರ ಜಿಲ್ಲೆ ಬೆಳಗಾವಿ. ಪ್ರಶ್ನೆ ಬಂದ್ಬಿಟ್ಟು, ನಮ್ಮ ಶಾಲೆಯ ಪುಸ್ತಕ ಭಂಡಾರಕ್ಕೆ ಕೆಲವು ಪುಸ್ತಕಗಳು ಹಾಗೂ ಲೇಖನಿ ಸಾಮಗ್ರಿಗಳು ಖರೀದಿಸಿ ವಿತರಿಸಲು ಒಟ್ಟು 4x⁴ + 2x³ - 8x² + 3x - 7 ಸಂಗ್ರಹಿಸಲಾಯಿತು, ಹಣ ಸಂಗ್ರಹಿಸಲಾಯಿತು. ಶಾಲೆಯಲ್ಲಿ x⁻² + 2x² ಅಷ್ಟು ವಿದ್ಯಾರ್ಥಿಗಳಿದ್ದರೆ ಪ್ರತಿಯೊಬ್ಬರಿಗೂ ಸಮನಾಗಿ ಹಂಚಿದಾಗ ಉಳಿಯುವ ಮೊತ್ತ 5x - 11 ಆದರೆ ಪ್ರತಿ ವಿದ್ಯಾರ್ಥಿಗೆ ದೊರೆತ ಹಣ ಅಥವಾ ಪ್ರತಿ ವಿದ್ಯಾರ್ಥಿ ಕೂಡಿಸಬಹುದಾದ ಹಣ ಕೊಡಬಹುದಾದ ಹಣ ಬಹುಪದೋಕ್ತಿಯಲ್ಲಿ ನಾವು ಮಾಡಬೇಕು ವ್ಯಕ್ತಪಡಿಸಬೇಕಂದ್ರೆ ಮೊದಲನೇದಾಗಿ ಒಟ್ಟು ಹಣದ ಭಾಗಾಕಾರ ವಿದ್ಯಾರ್ಥಿಗಳ ಸಂಖ್ಯೆ ಮಾಡಿದ್ರ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಸಿಗ್ತಕ್ಕಂತ ಹಣ ಸಿಗ್ತದೆ, ಪ್ಲಸ್ ಒಂದ್ ಸ್ವಲ್ಪ ಉಳಿದ ಹಣ ಸಿಗ್ತದೆ. ಒಟ್ಟು ಹಣ ಅಂತಕ್ಕಂಥದ್ದು P(x) ಅಂತ ತಗೊಳ್ಳೋದು. P(x) ಹೌದಾ, ಪಾಲಿನೋಮಿಯಲ್ ಕರೀತೀವಿ. P(x) P(x) ಅಂದ್ರೆ ಒಟ್ಟು ಹಣ ಸಂಗ್ರಹವಾಗಿದೆ ಅಷ್ಟು. ಇದು P(x) ಆಯ್ತು. ನಂತರ G(x) G(x) ಅಂತಂದ್ರೆ ಯಾವುದರಿಂದ ಭಾಗಾಕಾರ ಮಾಡ್ತೀವಿ ನಾವು? ವಿದ್ಯಾರ್ಥಿಗಳ ಸಂಖ್ಯೆಯಿಂದ ಒಟ್ಟು ಹಣವನ್ನು ಭಾಗಾಕಾರ ಮಾಡ್ತೀವಿ. ವಿದ್ಯಾರ್ಥಿಗಳ ಸಂಖ್ಯೆ ಏನಾಗುತ್ತೆ? G(x) ಆಗುತ್ತೆ. G(x) ಇದು G(x) ಆಯ್ತು. ನಂತರ ಉಳಿದಂತ ಹಣ ಏನದಲ್ಲ, ಅದು ರಿಮೈಂಡರ್ ಅಂತ ಕರಿತೀವಿ. 5x - 11 ಐತಿ, ರಿಮೈಂಡರ್ ಶೇಷ ಅಂತ ಕರಿತೀವಿ. ಶೇಷ 5x - 11 ಅಂತ ಬಂತು. ನಂತರ ನಾವು ಬೇಕಾಗಿದ್ದು ಪ್ರತಿ ವಿದ್ಯಾರ್ಥಿಗೆ ಬಂದ ದುಡ್ಡು ಅಥವಾ ಪ್ರತಿ ವಿದ್ಯಾರ್ಥಿ ಹಾಕಬಹುದಾದ ಹಣ, ಅದು Q(x) ಆಗ್ತದೆ. Q(x) ಕೋಶಂಟ್ ಅಂತ ಕರಿತೀವಿ ನಾವು. ಹೌದಾ, ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ. ಇದು ಭಾಜ್ಯ ಆಯ್ತು, ಇದು ಭಾಜಕ ಆಯ್ತು, ಇದು ಶೇಷ ಆಯ್ತು. ನಾವು ಕಂಡುಹಿಡಬೇಕಾಗಿದ್ದು ಭಾಗಲಬ್ಧ ಕಂಡುಹಿಡಬೇಕು. ಹೌದಾ, ದತ್ತ ಮೊದಲನೇದಾಗಿ ದತ್ತ P(x) ಅಥವಾ ಭಾಜ್ಯ P(x) = ಭಾಜ್ಯ = 4x⁻² + 2x⁻²± 3x - 7 ಅಂತ ಬಂತು. ಆಮೇಲೆ G(x) G(x) ಅಂದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟದ, 2x² + x - 2. ಏನ್ ಮಾಡಿದೆ ನಾನು ಇಲ್ಲಿ, ಇದನ್ನ ರೀಅರೇಂಜ್ಮೆಂಟ್ ಮಾಡಿದೆ ಮಾತ್ರ. ಹೌದಾ, ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟೆ. ಮೊದಲ ದೊಡ್ಡದಕ್ಕೆ ತೊಂದರೆ, ಆಮೇಲೆ ಕಡಿಮೆ, ಆಮೇಲೆ ಕಡಿಮೆ ತೊಂದಿದ್ದೀನಿ. ಆಮೇಲೆ Q(x) ಅಂತಕ್ಕಂಥದ್ದು ಕಂಡುಹಿಡಬೇಕು. Q(x) = ?  ಅಂದ್ರೆ ಪ್ರತಿ ವಿದ್ಯಾರ್ಥಿಗೆ ಬಂದಂತಹ ದುಡ್ಡು. Q(x) = ? ಉಳಿದಂತ ಹಣ ಶೇಷ = ಎಷ್ಟು ಬಿಡ್ತಾರ, 5x - 11 ಅಂತ ನಾವು ತಗೋತಿ. ನಮಗೆ ತಿಳಿದಂತೆ ಒಂದು ಸೂತ್ರ ಬರ್ತದ, ನಮಗೆ ತಿಳಿದಂತೆ ಭಾಗಾಕಾರದ ನಿಯಮ ಬರ್ತದೊಂದು. ಭಾಗಾಕಾರ ನಿಯಮ ಏನದು, P(x) = ಭಾಜ್ಯ = ಭಾಜಕ, G(x) * ಭಾಗಲಬ್ಧ Q(x) + ಶೇಷ R(x) ಅಂತ ಬರ್ತದೆ. ಭಾಜ್ಯ = ಭಾಜಕ * ಭಾಗಲಬ್ಧ ಅಧಿಕ ಶೇಷ. ನಮಗೆ ಏನೇನ್ ಬೆಲೆಗಳು ಗೊತ್ತದಲ್ಲ, ಅವ ಬೆಲೆಗಳು ಗೊತ್ತಿದೆ. ಹಾಕೊಂಡ ಮೊದಲ ಪ್ಲಸ್ R(x) ಈ ಕಡೆ -R(x) ಆಗುತ್ತೆ. ಆದ್ದರಿಂದ P(x) - R(x) ಹೌದಾ. ಆಮೇಲೆ ನನಗೆ ಬೇಕಾಗಿದ್ದು Q(x) ಬೇಕು ನನಗ, ಇದು ಇಂಟು G(x) ಈ ಕಡೆ ಬಂದಾಗ ಏನಾಗ್ತದ, ಡಿವೈಡೆಡ್ ಬೈ G(x) ಆಗುತ್ತೆ, = Q(x). Q(x) ಒಂದು ಸೂತ್ರನೇ ಬಂದ್ಬಿಡ್ತೀರಿ, ಸೂತ್ರನೇ ತಯಾರು ಮಾಡ್ಬಿಟ್ಟಿವಿ. Q(x) = P(x) - R(x) / G(x) ಅಂತ ಬಂತು. ಬೆಲೆಗಳನ್ನ ಹಾಕೊಂಡ್ ತಗೋಣಂತ, ಭಾಗಕಾರ ಮಾಡೋಣ ಅಂತ. P(x) ಏನದ, 4x² + 2x³ - 8x² + 3x - 7. ಆಮೇಲೆ −R(x) ಅಂದ್ರೆ ನೋಡ್ರಿ, R(x) 5x - 11 5x - 11 ಬ್ರಾಕೆಟ್ ಒಳಗೆ ಹಾಕ್ಬೇಕು, ಇಲ್ಲಾಂದ್ರೆ ತಪ್ಪು ಬರ್ತದೆ. ಅದು ಹೋಲ್ ಡಿವೈಡೆಡ್ ಬೈ G(x) ಅಂತಂದ್ರೆ 2x² + x - 2 ಅಂತ ಬಂತು. ನಂತರ 4x² + 2x³ - 8x² - 3x - 7 - 5x - 11 ಹೋಲ್ ಡಿವೈಡೆಡ್ ಬೈ 2x² + x - 2 ಅಂತ ಬಂತು.
ನಂತರ ಈಕ್ವಲ್ ಟು ಎಂದ್ರೆ ನೋಡಿ ಈಕ್ವಲ್ ಟು ಕ್ಯೂ ಆಫ್ ಎಕ್ಸ್ ಈಕ್ವಲ್ ಟು ಕ್ಯೂ ಆಫ್ ಎಕ್ಸ್ ಅಂತ ಬರ್ತದೆ. ನಂತರ ಬೆಲೆಗಳನ್ನ ಇಲ್ಲಿ ಸಿಂಪ್ಲಿಫೈ ಮಾಡುವಂತ ಏನಾಯ್ತು, ನಾಲ್ಕು ಎಕ್ಸ್ ಘಾತ ಎರಡು ಬರ್ತದೆ, ಎಕ್ಸ್ ಘಾತ ನಾಲ್ಕು ಬರ್ಬೇಕಾಗಿತ್ತು. ನಾಲ್ಕು ಎಕ್ಸ್ ಘಾತ ನಾಲ್ಕು ಪ್ಲಸ್ ಎರಡು ಎಕ್ಸ್ ಘಾತ ಮೂರು ಮೈನಸ್ ಎಂಟು ಎಕ್ಸ್ ಘಾತ ಎರಡು. ಓಕೆ, ಮುಂದೆ ಪ್ಲಸ್ ಮೂರು ಎಕ್ಸ್ ಅದ, ಇಲ್ಲಿ ಮೈನಸ್ ಐದು ಎಕ್ಸ್ ಅದ, ಮೂರು ಐದು ಇಲ್ಲಿ ಮೈನಸ್ ಪ್ಲಸ್ ಕಲಿಬೇಕು, ಇದ್ರಲ್ಲಿ ಮೂರು ಅಂದ್ರೆ ಎರಡು ಮೈನಸ್ ಮೈನಸ್ ಎರಡು ಎಕ್ಸ್ ಅಂತ ಬಂತು. ಹೌದಾ, ನಾಲ್ಕು ಎಕ್ಸ್ ಘಾತ ಬಂದಿದೆ, ಎರಡು ಎಕ್ಸ್ ಘಾತ ಮೂರು ಬರ್ದಿನಿ, ಮೈನಸ್ ಬರ್ದಿನಿ, ಪ್ಲಸ್ ಮೈನಸ್ ಇದಕ್ಕೆ ಮೈನಸ್ ಆಯ್ತು, ಮೈನಸ್ ಎರಡು ಎಕ್ಸ್ ಬಂದೆ. ಆಮೇಲೆ ಪ್ಲಸ್ ಹನ್ನೊಂದದ ಇಲ್ಲಿ ಪ್ಲಸ್ ಹನ್ನೊಂದದ ಇಲ್ಲಿ ಮೈನಸ್ ಏಳದ, ಪ್ಲಸ್ ಹನ್ನೊಂದು ಮೈನಸ್ ಏಳದ ಪ್ಲಸ್ ನಾಲ್ಕು ಹೋಲ್ ಡಿವೈಡೆಡ್ ಬೈ ಎರಡು ಎಕ್ಸ್ ಘಾತ ಎರಡು ಪ್ಲಸ್ ಎಕ್ಸ್ ಮೈನಸ್ ಎರಡು ಇಸ್ ಈಕ್ವಲ್ ಟು ಕ್ಯೂ ಆಫ್ ಎಕ್ಸ್ ಅಂತ ಬಂತು. ಅಂದ್ರೆ ನಾನೀಗ ಇದನ್ನ ಇದ್ರಲ್ಲಿ ಭಾಗಾಕಾರ ಮಾಡಬೇಕು. ಹೌದಾ, ಭಾಗಾಕಾರ ಮಾಡೋದು ನಮ್ಗೆ ಗೊತ್ತದ, ಯಾವ ತರ ಭಾಗಾಕಾರ ಮಾಡೋದು ಅಂತ ಹೇಳಿ ಹೇಳ್ತೀನಿ ನೋಡ್ರಿ. ಮೊದಲನೇದಾಗಿ ನಾವು ಪಿ ಆಫ್ ಎಕ್ಸ್ ಅನ್ನ ಬರ್ಕೊಳ್ಳೋಣ ಅಂತ. ಪಿ ಆಫ್ ಎಕ್ಸ್ ಏನದ್ರಲ್ಲಿ, ನಾಲ್ಕು ಎಕ್ಸ್ ಘಾತ ನಾಲ್ಕು ಎಕ್ಸ್ ಘಾತ ನಾಲ್ಕು ಆಮೇಲೆ ಪ್ಲಸ್ ಎರಡು ಎಕ್ಸ್ ಘಾತ ಮೂರು ಮೈನಸ್ ಎಂಟು ಎಕ್ಸ್ ಘಾತ ಎರಡು ಆಮೇಲೆ ಮೈನಸ್ ಎರಡು ಎಕ್ಸ್ ಪ್ಲಸ್ ನಾಲ್ಕು. ಇದಕ್ಕೆ ಎದುರು ಡಿವೈಡ್ ಮಾಡ್ಬೇಕು ನಮೀಗ ಭಾಗಾಕಾರ. ಇದನ್ನ ಜಿ ಆಫ್ ಎಕ್ಸ್ ಡಿವೈಡ್ ಮಾಡಿ ಎರಡು ಎಕ್ಸ್ ಸ್ಕ್ವಯರ್ ಮೈನಸ್ ಇದು ಪ್ಲಸ್ ಎಕ್ಸ್ ಮೈನಸ್ ಎರಡು, ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಎರಡು ಅಂತ ಭಾಗಾಕಾರ ಮಾಡ್ಕೊಂಡು ಹೋಗೋಣ. ಮೊದಲು ಭಾಜ್ಯದ ಮೊದಲನೇ ಕೂಡ ಭಾಜ್ಯದ ಮೊದಲನೇ ಕೂಡ ಏನದ, ನಾಲ್ಕು ಎಕ್ಸ್ ಘಾತ ನಾಲ್ಕು ಅದ. ಭಾಗಾಕಾರ ಭಾಜ್ಯದ ಮೊದಲೇ ಪದ ಎರಡು ಎಕ್ಸ್ ಘಾತ ಎರಡು ಅದ, ಎರಡು ಎಣ್ಣೆ ಅಂತ ಹೋಯ್ತು, ಎಕ್ಸ್ ಸ್ಕ್ವೇರ್ ಅಂತ ಹೋಯ್ತು, ಎರಡು ಎಕ್ಸ್ ಸ್ಕ್ವೇರ್ ಬಂತು. ಈ ಎರಡು ಎಕ್ಸ್ ಸ್ಕ್ವೇರ್ ನ ಇಲ್ಲಿ ಮೇಲಿಡಿದಂತ ಗುಣಾಕಾರ ಎರಡು ಎಕ್ಸ್ ಸ್ಕ್ವೇರ್ ಮಾಡಿದಾಗ ಏನಾಯ್ತು, ನಾಲ್ಕು ಎಕ್ಸ್ ಘಾತ ನಾಲ್ಕು ಅಂತ ಬಂತು, ಪ್ಲಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಏನಾಯ್ತು ಎರಡು ಎಕ್ಸ್ ಕ್ಯೂಬ್ ಅಂತ ಆಯ್ತು, ಮೈನಸ್ ಎರಡು ಮುಂದೆ ಎರಡು ನಾಲ್ಕು ಎಕ್ಸ್ ಸ್ಕ್ವೇರ್ ಅಂತ ಬಂತು. ಆಮೇಲೆ ಚೇಂಜ್ ದಿ ಚಿನ್ನ ಚಿಹ್ನೆಗಳನ್ನ ಚೇಂಜ್ ಮಾಡುವಂತ ಇವೆರಡು ಕ್ಯಾನ್ಸಲ್, ಇವೆರಡು ಕ್ಯಾನ್ಸಲ್ ಆಯ್ತು. ನಂತರ ಮೈನಸ್ ಎಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಅಂದ್ರೆ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಉಳಿತು, ಮೈನಸ್ ಎರಡು ಎಕ್ಸ್ ಪ್ಲಸ್ ನಾಲ್ಕು ಅಂತ ಉಳಿತು. ಈಗ ಭಾಜ್ಯದ ಮೊದಲನೇ ಪದ ಏನದ, ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಅದ, ಭಾಗಾಕಾರ ಭಾಜ್ಯದ ಮೊದಲನೇ ಪದ ಏನದ ಎರಡು ಎಕ್ಸ್ ಸ್ಕ್ವೇರ್ ಅದ, ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಎರಡು ಒಂದೇ ಎರಡು ಎಣ್ಣೆ ಮೈನಸ್ ಎರಡು ಉಳಿತು, ಇಲ್ಲಿ ಮೈನಸ್ ಎರಡು ಮೈನಸ್ ಎರಡು ಗುಣಾಕ ಮಾಡಿದ ಎರಡು ಎಣ್ಣೆ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು ಎಕ್ಸ್ ಪ್ಲಸ್ ನಾಲ್ಕು ಅಂತ ಬಂತು. ಆಮೇಲೆ ಚೇಂಜ್ ದಿ ಚಿನ್ನ ಪ್ಲಸ್ ಪ್ಲಸ್ ಮೈನಸ್ ಕ್ಯಾನ್ಸಲ್ 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 ಝೀರೋ ಝೀರೋ. ಓಕೆ, ಭಾಗಾಕಾರ ಸಂಪೂರ್ಣವಾಗಿ ಹೋಗಲೇಬೇಕು, ಹೋಗೇ ಹೋಗ್ತದ. ಹೌದಾ, ಹೋದಾಗ ಅಲ್ಲಿ ಸಿಗ್ತದೆ ನಮ್ಗ ಕ್ಯೂ ಆಫ್ ಎಕ್ಸ್ ಸಿಗ್ತದ. ಆದ್ದರಿಂದ ಕ್ಯೂ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು. ಆದ್ದರಿಂದ ಪ್ರತಿ ವಿದ್ಯಾರ್ಥಿಗೆ ದೊರೆತ ಹಣ ದೊರೆತ ಹಣ ಇಸ್ ಈಕ್ವಲ್ ಟು ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು ಅಂತ ಬಂತು. ಇಲ್ಲಿ ಈ ಉತ್ತರ ಸರಿಯಾಗಿ ಆಗೋ ಇಲ್ಲೋ ಅಂತ ಚೆಕ್ ಮಾಡ್ಬೇಕು ನಾವೀಗ. ನಾನು ಚೆಕ್ ಮಾಡ್ಬೇಕು ಅಂದ್ರೆ ಮೊದಲು ಏನ್ ಮಾಡ್ಬೇಕು, ಎಕ್ಸ್ ಪಿ ಆಫ್ ಎಕ್ಸ್ ಫಸ್ಟ್ ಗೆ ತಗೊಂಡಿದ್ದಲ್ಲ, ಆ ಪಿ ಆಫ್ ಎಕ್ಸ್ ಏನದಲ್ಲ ಫಸ್ಟ್ ಮೊದಲಿಗೆ ದತ್ತಳು ತಗೊಂಡಿದ್ವಲ್ಲ, ದತ್ತಳು ಪಿ ಆಫ್ ಎಕ್ಸ್ ಕ್ಯೂ ಆಫ್ ಎಕ್ಸ್ ಅಂತ ತಗೊಂಡಿದ್ವಲ್ಲ, ಎಕ್ಸ್ ಈಕ್ವಲ್ ಟು ತ್ರೀ ಹಾಕಿ ನೋಡ್ರಿ, ಎಕ್ಸ್ ಈಕ್ವಲ್ ಟು ತ್ರೀ ಹಾಕಿ ನೋಡಿದಾಗ ಪಿ ಆಫ್ ಎಕ್ಸ್ ಒಂದು ಬೆಲೆ ಬರ್ತದ, ಆಮೇಲೆ ಜಿ ಆಫ್ ಎಕ್ಸ್ ಒಂದು ಬೆಲೆ ಬರ್ತದ, ಆಮೇಲೆ ಕ್ಯೂ ಆಫ್ ಎಕ್ಸ್ ಒಂದು ಬೆಲೆ ಬರ್ತದ, ಆರ್ ಆಫ್ ಎಕ್ಸ್ ಒಂದು ಬೆಲೆ ಬರ್ತದ, ಅದು ಕೂಡ ನಮ್ಮ ಒಂದು ಸೂತ್ರದಲ್ಲಿ ಇರ್ತದ. ಯಾವ ಸೂತ್ರ, ಪಿ ಆಫ್ ಎಕ್ಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಇಂಟು ಕ್ಯೂ ಆಫ್ ಎಕ್ಸ್ ಪ್ಲಸ್ ಆರ್ ಆಫ್ ಎಕ್ಸ್ ಅಂತ ಇರ್ತದೆ. ಎಕ್ಸ್ ಈಕ್ವಲ್ ಟು ಮೂರು ತಗೊಂಡು ನೋಡ್ರಿ, ಯಾವಾಗ ತಗ್ಗದಾಗದಲ್ಲ ಅಲ್ಲಿ ಬೆಲೆಗಳನ್ನು ಹಾಕಿ ನೋಡ್ರಿ, ಉತ್ತರ ಕರೆಕ್ಟ್ ಆಗಿ ಬರ್ತದ. ಪ್ರಶ್ನೆಯನ್ನು ಕಳುಹಿಸಿದ ವಿಜಯ್ ಕುಮಾರ್ ಅವರಿಗೆ ನಾವು ಇನ್ನೊಮ್ಮೆ ಧನ್ಯವಾದಗಳನ್ನಂತ್ರಿ. ವಿಡಿಯೋ ಚೆನ್ನಾಗಿ ಅನಿಸುತ್ತಂದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ. ಆಮೇಲೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿದ್ರಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿರಿ.